ಬಂಟ್ವಾಳ ತಾಲೂಕಿನ ಕರಿಯಂಗಳ ಗ್ರಾಮದಲ್ಲಿ ಆಸರಿ ಸೇವಾ ಫೌಂಡೇಶನ್ ಎಂಬ ಸಂಸ್ಥೆಯ ಉದ್ಘಾಟನೆಯು ಫೆಬ್ರವರಿ 16 ಭಾನುವಾರ ನೆರವೇರಿತು. ಪುಂಚಮ್ಮ ಶ್ರೀ ಕಾಂಪ್ಲೆಕ್ಸ್ ಇದರ ಮಾಲಕ ಚಂದ್ರಹಾಸ ಪಲ್ಲಿಪಾಡಿಯವರ ಆಕಾಂಕ್ಷೆಯಂತೆ 20 ತಂಡವನ್ನ ಕಟ್ಟಿಕೊಂಡ ಆಸರೆ ಸೇವಾ ಫೌಂಡೇಶನ್ ಎಂಬ ನಾಮಾಂಕಿತದೊಂದಿಗೆ ಪಾದಾರ್ಪಣೆಗೊಂಡ ಮೊದಲ ದಿನವೇ ಮಾಜಿ ಸಚಿವ ರಮಣತ್ರಯ್ ಅವರ ಸಮ್ಮುಖದಲ್ಲಿ ಇಬ್ಬರು ಅನಾರೋಗ್ಯದಲ್ಲಿದ್ದವರಿಗೆ ಧನ ಸಹಾಯ ನೀಡಲಾಯಿತು. ಸಮಾಜಮುಖಿ ಕೆಲಸ ನಿರಂತರ ಸರ್ಕಾರದ ಸವಲತ್ತು ಜನಗಳಿಗೆ ಪಾತ್ರ. ಆಸರೆ ಸೇವಾ ಫೌಂಡೇಶನ್ ಲೋಗೋವನ್ನ ಮಾಜಿ ಸಚಿವ ರಮಣತ್ರಯ್ ಬಿಡುಗಡೆಗೊಳಿಸಿದ್ರು. ಈ ಆಶ್ರಯ ಫೌಂಡೇಶನ್ ನಿಜ ಅರ್ಥದ ಆಶ್ರಯ ಫೌಂಡೇಶನ್ ಮಾತಾ ಜಾತಿ ಧರ್ಮ ಭಾಷೆ ದಕ್ಕಲಿ ನಿಜವಾದ ಒಂದು ಆಶ್ರಯ ಕೊಟ್ಟಿನ ಮಲ್ಲ ಕೇಂದ್ರ ಅವಡೆ ಆಶ್ರಯ ಮಣ್ಣು ಇಂಕ್ಲಿ ಮಾತೆರಲಿ ಆಶ್ರಯ ಧಾಮಿನ ಭಾವನೆ ಪೊಳಲಿ ರಾಮಕೃಷ್ಣ ತಪೋವನದ ಸ್ವಾಮಿ ವಿವೇಕ ಚೈತನ್ಯಾನಂದ ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಮನುಷ್ಯನ ಸೇವೆ ಮಾಡಿದರೆ ದೇವರ ಸೇವೆ ಮಾಡಿದಂತೆ. ನಮ್ಮ ಉದ್ಧಾರದೊಂದಿಗೆ ಇತರ ಜನರ ಏಳಿಗೆಯನ್ನ ಬಯಸುವ ಇಲ್ಲಿನ ಜನರು ಹುಟ್ಟಿಹಾಕಿದ ಈ ಸಂಸ್ಥೆಯು ಬೇರೆ ಬೇರೆ ಗ್ರಾಮದಲ್ಲಿಯೂ ಸೇವೆ ಮಾಡುವಂತಾಗಲಿ ಎಂದು ಸ್ವಾಮೀಜಿ ಅವರು ಹೇಳಿದ್ರು. ಆರ್ಥಿಕವಾಗಿಪ್ಪು ಆಗಿಪ್ಪು ಸಾಮಾಜಿಕ ಆಗಿಪ್ಪು ಬೇತ ರೀತಿಗೆ ಅಕ್ಕಲೈನ ಸೇವೆ ಮನ್ಪರೆ ಪಡೆದು ಈ ಒಂದು ಆಸರೆ ಫೌಂಡೇಶನ್ ಇನ್ನು ಜಸ್ಟ್ ಅಪ್ಪನ ಬಂಜಿದ್ದು ಪ್ರತಿ ದಿನ ಬಾಲದ ಲೆಕ್ಕ ಪುಟ್ಟುದುಂಡು ಆಂಡಲ್ಲಿ ಎಂಕ್ಲ ಪ್ರಾರ್ಥನೆ ಏಪಲ ನಿಖಿಲ್ ಮಲ್ಪನ ಎಟ್ಟೆ ಕೆಲಸ ಕಾರ್ಯಕ್ರಮ ಖಂಡಿತ ಉಂಟು. ನಿಖಿಲ ಸೇವೆ ನಮ್ಮ ಕರ್ಯಗಳ ಮಾತ್ರ ಇತ್ತು ಬೇತದ ಬೇತ ಗ್ರಾಮ ಬೇತೆ ಬಡಕಬೈಲು ಬದ್ರಿಯ ಜುಮಾ ಮಸೀದಿ ಬಹು ಇಲ್ಯಾಸ ಆದಿ ಸಂಸ್ಥೆಗೆ ಹಾರೈಸಿದರು. ನಾವು ಇತರರಿಗೆ ಸಹಾಯ ಮಾಡಿ ಸಹಕಾರ ಮಾಡಿ ಒಗ್ಗಟ್ಟಿನಿಂದ ನಾವು ಜೀವಿಸಬೇಕು. ನಮ್ಮಿಂದ ಇನ್ನೊಂದು ಇತರರಿಗೆ ಯಾವುದೇ ತೊಂದರೆ ಬರದಂತಹ ಒಂದು ಸ್ಥಿತಿಯಲ್ಲಿ ನಮ್ಮ ಜೀವನವಾಗಬೇಕು. ನಮ್ಮಿಂದ ಇನ್ನೊಬ್ಬರಿಗೆ ಸಹಾಯವಾಗುವಂತಹ ಜೀವನ ನಮ್ಮದಾಗಬೇಕು ಅಂತ ಮಾತ್ರ ಹೇಳಿ ನಿಮಗೆಲ್ಲರಿಗೂ ಈ ಸೇವಾ ಮತ್ತೆ ಆಸರೆ ಸೇವಾ ಫೌಂಡೇಶನ್ ಪುಂಚಮಿಯವರಿಗೂ ನಮ್ಮ ಎಲ್ಲರಿಗೂ ಶುಭಕಾಮನೆಗಳನ್ನು ಹೇಳುತ್ತಾ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ, ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷ ಅಬ್ಬಾಸ್ ಅಲಿ, ಪಾಣೆಮಂಗಳೂರು ಬ್ಲಾಕ್ ಅಧ್ಯಕ್ಷ ಸುದೀಪ್ ಕುಮಾರ್ ಶೆಟ್ಟಿ, ಶಶಿ ಮಹಾರಾಜ್, ಉಮೇಶ್ ಆಚಾರ್ಯ, ಲಕ್ಷ್ಮೀ ಶೆಟ್ಟಿ, ಚಂದ್ರಶೇಖರ್ ಭಂಡಾರಿ, ರೋಷನ್ ಪುಂಚಮೆ, ವೀಣಾ ಉಪೇಂದ್ರ ಆಚಾರ್ಯ ಮತ್ತು ಆಸರೆ ಸೇವಾ ಫೌಂಡೇಶನ್ ಇದರ ಸದಸ್ಯರು ಉಪಸ್ಥಿತರಿದ್ದರು. ಚಂದ್ರಹಾಸ ಪಳ್ಳಿಪಾಡಿ ಸ್ವಾಗತಿಸಿ ಬಸೀರ್ ಬಡಕ ಬಯಲು ವಂದಿಸಿದ್ರು, ರಾಜಕೋಟಿಯ ನಿರೂಪಿಸಿದ್ರು. ಮುಂದೆ